ನೀನು ಕ್ಷಮಿಸು ಅಂತ ಕೇಳಿದ್ರೆ ಯಾವುದೇ ಗಲಾಟೆನು ಇಲ್ದೇನೆ ಎಲ್ಲರೂ ಒಟ್ಟಿಗೆ ಜೊತೆಯಾಗಿರ್ಬೋದು. ಇದಕ್ಕಿಂತ ಒಳ್ಳೆ ಆಫರ್ ಯಾರು ಕೊಡಲ್ಲ. ಅಷ್ಟಕ್ಕೂ ಇಂಥ ಸಮಯದಲ್ಲಿ ಇಂಥ ಆಫರ್ ಕೊಡಬಾರ್ದು ಕೂಡ. ಕೇಳು ಅವನಿ, ನಾನು ಕ್ಷಮಿಸಿ ಅಂತ ಕೇಳಿದ್ರೆ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ, ಏನೋ ದ್ವೇಷ ಇಟ್ಕೊಂಡು ಮಾಡಿದ್ದೀನಿ ಅಂತ ಒಪ್ಕೊಂಡ ಹಾಗೆ ಆಗತ್ತೆ. ಅದಕ್ಕೆ ನಾನು ಕೇಳಲ್ಲ. ಈ ಮನೇಲಿರೋ ಅಧಿಕಾರ ನಮಗಿದೆ. ಕ್ಷಮಿಸು ಅಂತ ಕೇಳಬೇಕಾಗಿರೋ ಅಗತ್ಯ ನಮಗಿಲ್ಲ. ಒಬ್ರ ದಯಾ ದಾಕ್ಷಿಣ್ಯದಿಂದ ಬದುಕಬೇಕಾಗಿರೋ ಅಗತ್ಯ ನಮ್ಮಿಬ್ಬರಿಗೂ ಇಲ್ಲ. ಹಾಗಾದ್ರೆ ನೀವಿನ್ನೊಂದು ಕ್ಷಣ ಕೂಡ ಈ ಮನೇಲಿರೋ ಹಾಗಿಲ್ಲ. ಹೊರಗಡೆ ಹೋಗಿ. ಹೋಗಲ್ಲ ಅಂತ ಹೇಳ್ತಿದ್ದೀವಿ ಅಲ್ವಾ? ನಿಮ್ಮನ್ನ ಹೊರಗಡೆ ಕಳಿಸ್ಲಿಲ್ಲ ಅಂದ್ರೆ ನಾನು ಮಾತು ತಪ್ಪದೋಳಾಗ್ತೀನಿ. ಮಾತು ತಪ್ಪೋದಕ್ಕಿಂತ ಸಾಯೋದೇ ಮೇಲು. ಯಾರು ಹತ್ರ ಬರಬೇಡಿ. ನಾನು ನನ್ನ ಮಾತಿಗೆ ಕಟ್ಟು ಬಿದ್ದಿರ್ತೀನಿ. ಆ ವಿಷಯ ಎಲ್ಲರಿಗೂ ಗೊತ್ತು. ಹೇಳು ಶ್ರೀಕರ್, ನಿನ್ನ ಹಠನ ನನ್ನ ಪ್ರಾಣನ? ನನ್ನ ಹೆಲ್ಪ್ ಏನಾದರೂ ಬೇಕಿತ್ತ ಅವನಿ? ಹೇಳು ಅವನಿ, ಸಂಕೋಚ ಪಡಬೇಡ. ನಾವು ಅಷ್ಟು ಮಾತ್ರ ಮಾಡೋದ್ರಲ್ಲಿ ತಪ್ಪೇನಿದೆ? ಲಗೇಜ್ಗಳು ಎರಡು ಬ್ಯಾಗಲ್ಲಿ ಸರಿ ಹೋಗತ್ತಾ? ಪರ್ಮನೆಂಟಾಗಿ ಮನೆ ಖಾಲಿ ಮಾಡ್ತಿದ್ದೀರಾ ಅಲ್ವಾ? ಸರಿ ಹೋಗತ್ತಾ ಇಲ್ಲ ಅಂದ್ರೆ ನನ್ನ ಬ್ಯಾಗ್ ಕೂಡ ಕೊಡು ಅಂತೀಯಾ? ಆ ಬೇಡ್ವಾ? ಸರಿ ಬಿಡು, ನಿನ್ನಿಷ್ಟ. ಇನ್ನೊಂದು ವಿಷಯ, ಯಾವುದನ್ನು ಮರ್ತು ಹೋಗ್ಬೇಡ. ಅದೇ, ಇಲ್ಲಿ ಯಾವುದನ್ನು ಮರ್ತು ಬಿಟ್ಟು ಹೋಗ್ಬೇಡ. ಯಾಕಂದ್ರೆ ಆಮೇಲೆ ಅದ್ರ ನೆನ್ಪಿಟ್ಕೊಂಡು ಮತ್ತೆ ಬರ್ತೀಯ. ಅತ್ತೆ ಹತ್ರ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬಿಡ್ತೀಯ. ನಿನ್ನ ನಾಟಕ ನೋಡಿ ಆ ದಯೆ ತೋರಿಸ ಹೃದಯ ಕರ್ಗ ಹೋಗುತ್ತೆ. ಅದಕ್ಕೆ ನಾನೇ ಮುಂದಾಲೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಹೌದೌದು, ನಿಂಗ್ ಮುಂದಾಲೋಚನೆ ತುಂಬಾ ಜಾಸ್ತಿ. ನಾನೇ ಅಮಾಯಕಿ. ಆಗ್ಲೂ ನನ್ನ ಭಾವ ನನ್ನನ್ನು ಎಚ್ಚರಿಸ್ತಾನೆ ಇದ್ರು. ಆ ಕಿಲಾಡಿನ ನೀನ್ ಕಾಪಾಡ್ತಾ ಇದೀಯಾ, ನಿನ್ ಒಳ್ಳೆತನನ ಅವಳು ಉಳಿಸ್ಕೊಳ್ಳಲ್ಲ ಅಂತ. ಯಾವತ್ತೋ ಒಂದಿನ ವಿಷ ಕತ್ತಾಳೆ ನೋಡ್ತಾ ಇರು ಅಂತ. ನಾನ್ ಕೇಳಿಸ್ಕೊಂಡ? ಕೇಳಿಸ್ಕೊಳ್ಳಿಲ್ಲ. ಅದಕ್ಕೆ ಇಷ್ಟು ದೂರ ತಂದ್ಕೊಂಡೆ. ನನ್ಗಿಂತ ಮುಂಚೆನೆ ನೀನ್ ಸೊಸೆ ಆದೆ. ನನ್ನ ಈ ಮನೆಯಿಂದ ಹೊರಗಡೆ ಕಳಿಸ್ತೀನಿ ಅಂತ ತುಂಬಾ ಮೇರ್ದೆ. ಇವಾಗ ಏನಾಯ್ತು? ಪ್ರಯತ್ನಕ್ಕೆ ಸೋಲಾಯ್ತು. ಸ್ವಂತ ಸೋದರ ಸೊಸೆ, ಚಿಕ್ಕ ಸೊಸೆ ಆಗಿರೋ ನಿನ್ನ ಹೊರಗಡೆಯಿಂದ ಬಂದಿರೋ ನಾನು ಸೀದಾ ಹೊರಗೆ ಕಳಿಸ್ತಾ ಇದ್ದೀನಿ. ದಟ್ ಇಸ್ ದ ಪವರ್ ಆಫ್ ನಿಹಾರಿಕಾ. ಇನ್ನು ಈ ಮನೆಯಲ್ಲಿ ನನ್ನ ಮೇಲೆ ಯಾವುದೇ ನಿಗಾನೂ ಇರಲ್ಲ. ಫ್ರೀ ಬರ್ಡ್ ಆಗಿ ತಿರ್ಗಾಡ್ಬೋದು. ಲಾಕರ್ ಇಂದ ದುಡ್ಡು ತಗೊಂಡ್ರು, ದೇವ್ರ ಮನೆಯಿಂದ ವಿಗ್ರಹ ಅಂತ ತಗೊಂಡ್ರು ಯಾರು ಕಂಡು ಹಿಡಿಯೋರೇ ಇರಲ್ಲ. ಅಧಿಕಾರನ ನಾನು ಸಂಪೂರ್ಣವಾಗಿ ಸಂಪಾದಿಸ್ಕೊಂಡ್ಮೇಲೆ ಮೆಲ್ಲ ಮೆಲ್ಲಿಗೆ
ಇಡೀ ಆಸ್ತಿನೂ ದೋಚ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಇನ್ನು ನಾಳೆಯಿಂದ ಅಲ್ಲ, ನೀನು ಈ ಮನೆಯಿಂದ ಹೆಜ್ಜೆ ಹೊರಗಿಟ್ಟ ಕ್ಷಣದಿಂದಾನೇ ನಾನು ನನ್ನ ಆಟನ ಶುರು ಮಾಡ್ತೀನಿ. ಚಕ್ರ ತಿರುಗಿಸ್ತೀನಿ, ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ನಿನ್ನೆ, ಇವತ್ತು, ನಾಳೆ ಎಲ್ಲ ನಂದೇ ಅವನಿ. ತಕ್ಷಣ ಕೌಂಟರ್ಸ್ ಕೊಡ್ತೀಯ ಅಲ್ವಾ? ಮತ್ತೆ ಇವಾಗ ಕ್ಯಾಪ್ ಕೊಟ್ಟಿದ್ಯಾ? ನಿನ್ ಬ್ರೈನ್ ಅಲ್ಲಿ ಇನ್ನೆಷ್ಟು ಕುತಂತ್ರ ಇದೆಯೋ ಕೇಳೋಣ ಅಂತ ವೇಟ್ ಮಾಡ್ತಾ ಇದ್ದೆ. ನೋಡು, ಇಲ್ಲಿ ಯಾವುದು ಶಾಶ್ವತ ಅಲ್ಲ. ನಿನ್ನೆ, ಇವತ್ತು, ನಾಳೆ ಎಲ್ಲ ನಂದೇ ಅಂತ ಮೆರಿಬೇಡ. ಇವತ್ತು ನಂದು ಅನ್ಕೊಂಡಿದ್ದು ನಿನ್ನೆ ಮತ್ತೊಬ್ಬರದು, ನಾಳೆ ಇನ್ನೊಬ್ರದು ಅಂತ ಭಗವದ್ಗೀತೆನಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಯುಗಗಳೇ ಬದಲಾದ್ರೂ ಆ ಕೃಷ್ಣ ಪರಮಾತ್ಮ ಹೇಳಿರೋ ಮಾತುಗಳನ್ನ ಮಾತ್ರ ಕಾಲ ಮರ್ತೋಗಲ್ಲ. ಅದಕ್ಕೆ ಒಳ್ಳೇದ್ ಮಾಡ್ದವ್ರನ್ನ ಕಾಲ ನೆನ್ಪಿಟ್ಕೊಳತ್ತೆ, ಕೆಟ್ಟದ್ ಮಾಡ್ದವ್ರನ್ನ ಕಾಲ ತನ್ನ ಗರ್ಭದೊಳಗೆ ಬಚ್ಚಿಟ್ಕೊಳತ್ತೆ. ನಂಗೆ ಈ ಮನೆ ಜೊತೆಲಿ ಒಂದು ರಿಲೇಷನ್ ಇದೆ, ಅದಕ್ಕೆ ನಂದು ಪರ್ಮನೆಂಟ್ ಎಲಿಮಿನೇಷನ್ ಅಲ್ಲ. ಬರ್ತೀನಿ ನಿನಗೋಸ್ಕರನೇ, ಬೇಗ ಬರ್ತೀನಿ. ಚಿಕ್ಕ ಗ್ಯಾಪ್ ತಗೊಂಡು ಬರ್ತೀನಿ, ಬಂದು ರಿಟರ್ನ್ ಗಿಫ್ಟ್ ಕೊಡ್ತೀನಿ. ನನ್ನ ಸಂಬಂಧಗಳಿಗೆ ನಾನು ಯಾವತ್ತೂ ದೂರ ಆಗಲ್ಲ. ಇನ್ನೊಂದು ವಿಷಯ, ಅಮ್ಮನವ್ರ ತಂಟೆಗೆ ಹೋಗ್ಬೇಡ, ಸುಟ್ಟು ಬೂದಿ ಆಗೋಕ್ತಿಯ. ಏನಾದ್ರೂ ಸಹಾಯ ಮಾಡೋಣ ಅಂತ ಹೋಗಿದ್ದೆ, ನನ್ ಹೆಲ್ಪ್ ತಗೊಳ್ದೇನೆ ಅವಳೆ ಪಟ ಪಟ ಅಂತ ಪ್ಯಾಕ್ ಮಾಡಿದ್ಲು. ಅವನಿ ಯಾವ ಕೆಲ್ಸನಾದ್ರೂ ತುಂಬಾ ಸ್ಪೀಡ್ ಆಗಿ ಮಾಡ್ತಾಳೆ ನಿಹಾರಿಕಾ. ಹಾ, ಮತ್ತೊಂದ್ಸಲ ಕೇಳ್ತಾ ಇದ್ದೀನಿ ಅವನಿ, ಕ್ಷಮಿಸು ನಿಹಾರಿಕಾ ಅನ್ನೋ ಚಿಕ್ಕ ಮಾತನ್ನ ಕೇಳು. ನಾನ್ ನಿಮ್ಮಿಬ್ರನ್ನು ಕ್ಷಮಿಸಿ ನೀವಿಬ್ರು ಈ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲಾರನು ಒಪ್ಪಿಸ್ತೀನಿ. ಕಾಲು ಹಿಡ್ಕೊಂಡು ಕ್ಷಮಿಸು ಅಂತ ಕೇಳು ಅಂತ ಹೇಳ್ತಿಲ್ವಲ್ಲ, ಜಸ್ಟ್ ಅವಳು ಕೈ ಹಿಡ್ಕೊಂಡು ಕೇಳ್ಕೊ ಅಂತಿದ್ದಾಳೆ ಅಷ್ಟೇ ಅಲ್ವಾ? ಆಫರ್ ಟೈಮು ಜಾಸ್ತಿ ಹೊತ್ತಿರಲ್ಲ ಅವನಿ, ಬೇಗ ಉಪಯೋಗಿಸ್ಕೋ. ನಿಮ್ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಬಾವ ಎಷ್ಟೋ ಸಲ ಎಷ್ಟೋ ವಿಷಯಗಳಲ್ಲಿ ಯೋಚನೆ ಮಾಡಿ ಹೆಜ್ಜೆ ಇಟ್ಟಿದ್ದೀವಿ. ಅಂಥದ್ರಲ್ಲಿ ಇವತ್ತು ನೀವು ಕತ್ತಿನ ಮೇಲೆ ಕತ್ತಿ ಇಟ್ಕೊಂಡು ಹೊರಗಡೆ ಹೋಗಿ ಅಂತ ಹೆದರಿಸಿದ್ರೆ ನಿಮ್ಮ ಪ್ರಾಣದ ಜೊತೆ ಆಟ ಆಡೋಕ್ಕಾಗಲ್ಲ. ನಾವು ಈ ಮನೇಲಿರೋದಕ್ಕಿಂತ ನೀವು ಜೀವಂತವಾಗಿರೋದೇ ನಮಗೆ ಮುಖ್ಯ. ನಾನು ಬಾವ ಈ ಮನೆಯಿಂದ ಹೋಗ್ತಿದ್ದೀವಿ ಹೊರತು ಈ ಕುಟುಂಬದಿಂದ ಅಲ್ಲ. ಪರಿಸ್ಥಿತಿಗಳು ನಮ್ಮ ಮಧ್ಯ ದೂರನ ತರ್ಬೋದು, ಅಷ್ಟು ಮಾತ್ರಕ್ಕೆ ನಾವು ದೂರ ಆಗ್ಬಿಡಲ್ಲ.
ಮಾವ, ನೀವು ಯಾವುದನ್ನು ಆಹ್ವಾನಿಸ್ತಿದ್ದೀರೋ, ಯಾವುದನ್ನ ದ್ವೇಷಿಸ್ತಾ ಇದ್ದೀರೋ ಸದ್ಯದಲ್ಲಿ ತಿಳ್ಕೊತೀರಾ? ತಂದೆ ತಾಯಿ ಇಲ್ಲದೇ ಇರೋ ನಾನು ನಿಮ್ಮನ್ನೇ ತಂದೆ ತಾಯಿ ಅಂತ ಭಾವಿಸಿದ್ದೆ. ಇವತ್ತು ಆ ತಂದೆ ತಾಯಿನೇ ಮಕ್ಕಳನ್ನ ಹೊರಗಡೆ ಹಾಕ್ತಾ ಇದ್ದೀರಾ. ಅದಕ್ಕೆ ಮಗಳು ಹುಷಾರು, ಯಾವುದನ್ನು ಕಳ್ಕೊಂಡ್ರು ಸಂಪಾದಿಸ್ಕೋಬೋದು. ಮಗಳನ್ನು ಕಳ್ಕೊಂಡ್ರೆ ಸಂಪಾದಿಸ್ಕೊಳ್ಳಕ್ಕಾಗಲ್ಲ. ಒಂಟಿ ವಯಸ್ಸು ತಪ್ಪಿನ ಕಡೆಗೆ ಹೆಜ್ಜೆ ಇಡ್ತಾ ಇರತ್ತೆ. ಅದಕ್ಕೆ ಹೇಳ್ತಾರೆ, ಕಣ್ಣು ಹೋಗೋ ಪ್ರತಿ ಜಾಗಕ್ಕೆ ಮನಸ್ಸು ಹೋಗಬಾರ್ದು, ಮನಸ್ಸು ಹೋಗೋ ಪ್ರತಿ ಜಾಗಕ್ಕೂ ಮನುಷ್ಯ ಹೋಗಬಾರ್ದು ಅಂತ. ನಿನ್ನ ಜೀವನ ನಿನ್ನಿಷ್ಟ, ಇಲ್ಲ ಅಂತಿಲ್ಲ. ಆದರೆ ಒಂದ್ಸಲ ಕಳ್ಕೊಂಡೆ ಅಂದರೆ ಮತ್ತೆ ನೀನು ಹುಡುಕಿದ್ರೂ ಸಿಗೋದಿಲ್ಲ. ಜೀವನ ಅಂದರೆ ಇಸ್ಪೀಟ್ ಆಟ ಅಲ್ಲ ಅಣ್ಣ. ಒಂದು ಆಟ ಸೋತ್ ಹೋದ್ರೂ ಮತ್ತೊಂದು ಆಟದಲ್ಲಿ ಗೆಲ್ಬೋದು ಅನ್ನೋ ಧೈರ್ಯದಿಂದ ಇರೋಕ್ಕೆ. ಈ ಮನೆ ನಿಂಗೇನು ಕೊಡ್ತು, ಈ ಮನೆಗೆ ನೀನೇನು ಕೊಟ್ಟಿದ್ಯಾ ಅಂತ ಮನಸ್ಸಿನ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡು. ನಿನ್ನ ಈ ಮನೆಗೆ ಕರ್ಕೊಂಡು ಬರೋದಕ್ಕೆ ಪ್ರಪಂಚ ಎಲ್ಲ ಸುತ್ತಿರೋ ಅಷ್ಟು ಕೆಲಸ ಮಾಡಿದ್ದೀನಿ. ನಿನ್ನ ಕರ್ಕೊಂಡು ಬಂದು ಅತ್ತೆ ಕಣ್ಮುಂದೆ ನಿಲ್ಲಿಸಿ ಅತ್ತೆ ಕಣ್ಣಲ್ಲಿ ಆನಂದ ನೋಡಿ ಸಂಭ್ರಮ ಪಟ್ಬಿಟ್ಟೆ. ಒಂದ್ ಮಾತು ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊ, ಅದೃಷ್ಟ ಒಂದ್ಸಲ ಬಾಗ್ಲು ತಟ್ಟತ್ತೆ, ದುರಾದೃಷ್ಟ ತುಂಬಾ ಸಲ ಬಾಗ್ಲು ತಟ್ತಾನೆ ಇರತ್ತೆ. ಮನೆಯವ್ರು ಎಲ್ಲಾರ್ಗೂ ಕ್ಲಾಸ್ ತಗೊಳ್ಳೋದಾಗೋಯ್ತಾ? ಇನ್ ಹೊರಡು. ನನ್ನ ಸಂಕಲ್ಪ ಏನು ಅಂತ ನಿನಗೆ ಗೊತ್ತು, ನನ್ನ ಗುರಿ ಏನು, ಲಕ್ಷ್ಯ ಏನು ಅನ್ನೋದು ನಿನಗೆ ಗೊತ್ತು. ಆದರೂ ಕೂಡ ನನ್ನ ಪರೀಕ್ಷಿಸ್ತಾ ಇದೆಯಾ? ನನ್ನ ಗಂಡ ನನ್ನ ಈ ಅಂದವಾದ ಮನೆಯೊಳಗೆ ಕರ್ಕೊಂಡು ಬಂದರೆ ಇವಾಗ ನನ್ನ ಗಂಡನ ಕೂಡ ಹೊರಗಡೆ ಕಳಿಸ್ತಾ ಇದೆಯಾ? ಮನೆ ವಾರಸ್ದಾರನ್ನೇ ಹೊರಗಡೆ ಕಳಿಸ್ತಾ ಇದೆಯಾ? ಇದು ನಿಂಗೆ ಹೇಗೆ ನ್ಯಾಯ ಅನ್ನಿಸ್ತಾ ಇದೆಯೋ ನಂಗೆ ಅರ್ಥ ಆಗ್ತಾ ಇಲ್ಲ. ಹೊರಗಡೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಆದರೂ ಸರಿ, ನಾನು ಈ ಮನೆಗೆ ಕಾವಲಾಗಿರ್ತೀನಿ. ನಾನು ಎಲ್ಲೇ ಇದ್ರೂ ನನ್ನ ಮನಸ್ಸು, ನನ್ನ ದೃಷ್ಟಿ ಇಲ್ಲೇ ಇರತ್ತೆ. ಬರ್ತೀವತ್ತೆ, ನೀವು ಹುಷಾರಾಗಿರಿ.
ಅಮ್ಮ, ಹೊರಗಡೆಯಿಂದ ವಿಷ ಜಂತುಗಳು ಬರದೇ ಇರಲಿ ಅಂತ ಮನೆ ಮುಂದೆ ಅರಿಶಿಣ ಕುಂಕುಮ ರಂಗೋಲಿ ಹಾಕ್ತಾರೆ. ನಿಹಾರಿಕಾ ವಿಷ ಜಂತು ಆದರೆ ಅವನಿ ಅರಿಶಿಣದ ಹಾಗೆ. ನೋಡಿದ್ರಾತೆ, ಹೋಗ್ತಾ ಹೋಗ್ತಾ ಕೂಡ ನನ್ನ ಮೇಲೆ ಎಂಥ ಆರೋಪ ಮಾಡಿ ಹೋಗ್ತಿದ್ದಾರೆ. ಆರೋಪ ಅಲ್ಲ, ವಿಷ ಚೆಲ್ಲಿ ಹೋಗ್ತಿದ್ದಾರೆ. ಯಾರು ಏನೇ ಹೇಳಿದ್ರು ನಾವು ನಂಬಲ್ಲ. ಯಾಕೆ ಅಂದ್ರೆ ನಿನ್ನ ಬಗ್ಗೆ ನಮಗ್ ಗೊತ್ತು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಐಡಲ್ ಬಗ್ಗೆ ಇನ್ನೂ ಏನಾದರೂ ಸ್ಟೋರಿ ಗೊತ್ತಾಯ್ತಾ? ಇದಕ್ಕೆ ಏನಾದರೂ ಸ್ಪೆಷಲ್ ಸ್ಟೋರಿ ಇದ್ರೆ, ಅದು ಎಲ್ಲರಿಗೂ ಗೊತ್ತಿರೋದಾಗಿದ್ರೆ ಮಾರ್ಕೆಟಲ್ಲಿ ಡಬಲ್ ಅಮೌಂಟ್ ಬರುತ್ತೆ. ಈಗಷ್ಟೇ ಗೊತ್ತಾಯ್ತು ಸರ್. ಕಮಾನ್ ಟೆಲ್ ಮಿ. ಕನಕ್ಪುರ ಹತ್ರ ಸುತ್ತಮುತ್ತ 14 ಊರು ಬರಗಾಲ ಬಂದು ಒದ್ದಾಡ್ತಂತೆ. ಆ ಸಮಯದಲ್ಲಿ ಕೋದಂಡಪಾಣಿ ಪ್ರಭಾವತಿ ಅನ್ನೋ ಗಂಡ ಹೆಂಡತಿಗೆ ಈ ಅಮ್ಮನವ್ರ ಮೂರ್ತಿ ಸಿಕ್ತಂತೆ. ಒಬ್ಬರು ಗುರುಗಳ ಹತ್ರ ತಗೊಂಡು ಹೋದಾಗ ಇದ್ರ ಬಗ್ಗೆ ವಿವರವಾಗಿ ಹೇಳಿದ್ರಂತೆ. ಅಮ್ಮವರು ಸಿಕ್ಕಿರೋ ಜಾಗದಲ್ಲಿ ದೇವಾಲಯ ಆಗಬೇಕು. ಆಯಿತು ಸ್ವಾಮಿ. ತುಳಸಿ ಅಂತ ಜಾತಕ ಇರೋ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ಅಮ್ಮನವರಿಗೆ ಪೂಜೆ ಮಾಡಬೇಕು, ನೈವೇದ್ಯ ಸಮರ್ಪಿಸಬೇಕು. ಆಗ ಅನ್ನಪೂರ್ಣ ಮಾತೆ ಕಟಾಕ್ಷದಿಂದ ಈ ಊರು ಸಮೃದ್ಧವಾಗುತ್ತೆ. ಆವಾಗ ಬರಗಾಲ ಹೋಗಿ ಮಳೆ ಬೆಳೆ ತುಂಬ ಚೆನ್ನಾಗಾಯ್ತಂತೆ. ಈ ಅನ್ನಪೂರ್ಣ ದೇವಿಗೆ ಅಷ್ಟು ಶಕ್ತಿ ಇದೆ. ಅವತ್ತಿಂದ ಈ ಅನ್ನಪೂರ್ಣ ದೇವಿ ವೇದಾವತಿಯವರ ಮನೆಯಲ್ಲಿ ಪೂಜೆಗೊಳ್ತಿದ್ದಾಳೆ. ಗ್ರೇಟ್ ಸ್ಟೋರಿ, ಗ್ರೇಟ್ ಹಿಸ್ಟರಿ. ಡೋಂಟ್ ವೇಸ್ಟ್ ಅವರ್ ಟೈಮ್. ಇಮಿಡಿಯೇಟ್ಲಿ ಈ ವಿಗ್ರಹನ ಹೇಗೆ ಪಡಿಬೇಕೋ ಸ್ಕೆಚ್ ಹಾಕೋ. ಆ ಮನೆಯಿಂದ ಆ ವಿಗ್ರಹನ ತಗೊಂಡ್ಬರಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಪಟ್ರಂತೆ. ಅವರಿಂದ ಆಗಲಿಲ್ಲ. ಈ ವಿಗ್ರಹನ ಕಳ್ತನ ಮಾಡಿ ಆ ಮನೆಯಿಂದ ಹೊರಗೆ ತರೋದು ತುಂಬ ಕಷ್ಟ ಸರ್. ಅಟ್ಯಾಕ್ ಮಾಡೋಣ ಬಾ. Don't do hard work, only smart work. ನಾವು ಜಾಸ್ತಿ ಕಷ್ಟಪಡ್ತೇನೆ. ಇದು ಹೊರಗಡೆ ಬರಬೇಕು ಅಂದರೆ ಆ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ, ಯಾರ ಕ್ಯಾರೆಕ್ಟರ್ ಎಂಥದ್ದೋ ಅದರಲ್ಲಿ ನಮಗೆ ಯೂಸ್ ಆಗೋ ಕ್ಯಾರೆಕ್ಟರ್ ಏನಾದರೂ ಇದೆಯಾ ಅಂತ ಮೊದಲು ಪತ್ತೆ ಮಾಡಬೇಕು. ಆ ವ್ಯಕ್ತಿಗಳ ವೀಕ್ನೆಸ್, ಆ ಮನೆ ವೀಕ್ನೆಸ್ ತಿಳ್ಕೋಬೇಕು.